ರಾಕಿಂಗ್ ಕಪಲ್ ಯಶ್ ಮತ್ತು ರಾಧಿಕಾ ಪಂಡಿತ್. ಪ್ರೀತಿಸಿ ವಿವಾಹವಾದ ಈ ಜೋಡಿ ಇದೀಗ ಇಬ್ಬರು ಮಕ್ಕಳ ತಂದೆ ತಾಯಿ. ವರ್ಷಗಳ ಕಾಲ ಪ್ರೀತಿ ಮಾಡಿದ್ದರು ನಟ ಯಶ್ ಮತ್ತು ನಟಿ ರಾಧಿಕಾ ಪಂಡಿತ್ ಮಾತ್ರ ಗಾಸಿಪ್ ಪಂಡಿತರ ಬಾಯಿಗೆ ಆಹಾರವಾಗಿರಲಿಲ್ಲ. ಪ್ರೇಮದ ಅಮಲಿನಲ್ಲಿದ್ದರೂ ಯಶ್ ರಾಧಿಕಾ ಪಂಡಿತ್ ಜೊತೆ ಜೊತೆಯಾಗಿ ಓಡಾಡಿದ್ದು ಗಾಳಿ ಸುದ್ದಿಯಾಗಿ ಯಾರ ಕಿವಿಗೂ ಬಿದ್ದಿರಲಿಲ್ಲ. ತಮ್ಮ ಡೇಟಿಂಗ್ ಬಗ್ಗೆ ಯಶ್ ಮತ್ತು ರಾಧಿಕಾ ಪಂಡಿತ್ ಹೇಗೆ ಇಷ್ಟೊಂದು ಗೌಪ್ಯತೆ ಕಾಪಾಡಿಕೊಂಡಿದ್ದರು ಅಂದರೆ, ಕರ್ನಾಟಕದಲ್ಲಿ ಅವರಿಬ್ಬರು ಡೇಟಿಂಗ್ ಮಾಡುತ್ತಲೇ ಇರಲಿಲ್ಲ. ಅವರ ಡೇಟಿಂಗ್ ಹ್ಯಾಂಗ್ಔಟ್ ಸ್ಪಾಟ್ ಬೇರೇನೇ ಆಗಿತ್ತು. ಯಾವುದು ಅಂತೀರಾ? ನಟ ಯಶ್ ಮತ್ತು ರಾಧಿಕಾ ಪಂಡಿತ್ ಹೆಚ್ಚಾಗಿ ಗೋವಾದಲ್ಲಿ ಡೇಟಿಂಗ್ ಮಾಡಿದ್ದರು. ಗೋವಾದ ಕಡಲ ತೀರದಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಪ್ರೀತಿಯ ಅಲೆಯಲ್ಲಿ ತೇಲಾಡಿದ್ದು ಕರ್ನಾಟಕದವರಿಗೆ, ಅದರಲ್ಲೂ ಗಾಂಧಿನಗರದ ಗಾಸಿಪ್ ಪಂಡಿತರಿಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ರಾಧಿಕಾ ಪಂಡಿತ್ ತಾಯಿಯ ಮೂಲ ಗೋವಾ, ಹೀಗಾಗಿ ಗೋವಾ ಅಂದರೆ ರಾಧಿಕಾ ಪಂಡಿತ್ಗೆ ಅಚ್ಚುಮೆಚ್ಚು. ಯಶ್ ಮತ್ತು ರಾಧಿಕಾ ಪಂಡಿತ್ ಸವಿ ನೆನಪುಗಳು ಗೋವಾದಲ್ಲೇ ಹೆಚ್ಚಾಗಿ ಇವೆ. ಹೀಗಾಗಿ ಗೋವಾದಲ್ಲಿ ಇವರಿಬ್ಬರ ನಿಶ್ಚಿತಾರ್ಥ ಸಮಾರಂಭ 2016 ನಡೆದಿತ್ತು. ನನಗೆ ಗೋವಾ ಕನೆಕ್ಷನ್ ಇದೆ, ಐ ಲವ್ ಗೋವಾ, ನಾನು ಆಗಾಗ ಗೋವಾಗೆ ಬರುತ್ತಿರುತ್ತೇನೆ. ಗೋವಾದ ಜನ ನನಗೆ ತುಂಬ ಇಷ್ಟ, ಇಲ್ಲಿ ಬಂದಾಗೆಲ್ಲ ಕನ್ನಡಿಗರನ್ನು ಭೇಟಿ ಮಾಡುತ್ತೇನೆ ಎಂದು ಇತ್ತೀಚೆಗಷ್ಟೇ ಗೋವಾದಲ್ಲಿ ನಡೆದ ಸಮಾರಂಭವೊಂದರಲ್ಲಿ ನಟ ಯಶ್ ಹೇಳಿದ್ದಾರೆ. ನಾನು ಡೇಟಿಂಗ್ ಮಾಡಬೇಕಾದ್ರೆ ಗೋವಾಗೆ ಜಾಸ್ತಿ ಬರುತ್ತಿದ್ವಿ. ಗೋವಾದಲ್ಲಿ ನಾನು ಮತ್ತು ರಾಧಿಕಾ ಪಂಡಿತ್ ಹೆಚ್ಚು ಸಮಯ ಕಳೆದಿದ್ವಿ. ಈ ವರ್ಷಕ್ಕೆ ಏನಿಲ್ಲ ಅಂದ್ರೆ 4 ಬಾರಿ ಗೋವಾಗೆ ಬರ್ತಿದ್ವಿ ಎಂದು ಇದೇ ಸಮಯದಲ್ಲಿ ಯಶ್ ಬಾಯಿ ಬಿಟ್ಟಿದ್ದಾರೆ. ಜೊತೆಗೆ ಕೊಂಕಣಿ ಹಾಡನ್ನು ಯಶ್ ಹಾಡಿದ್ದಾರೆ. ಯಶ್ ಪತ್ನಿ ರಾಧಿಕಾ ಪಂಡಿತ್ ಮಾತೃಭಾಷೆ ಕೂಡ ಕೊಂಕಣಿ ಅನ್ನೋದು ನಿಮಗೆ ಗಮನದಲ್ಲಿರಲಿ. KGF ಚಿತ್ರದ ಯಶಸ್ಸಿನ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ನ್ಯಾಷನಲ್ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಯಾವುದೇ ರಾಜ್ಯಕ್ಕೆ ಹೋದರೂ ಅವರಿಗೆ ಅಲ್ಲಿ ಅಭಿಮಾನಿ ಬಳಗ ಎದುರಾಗಿಯೇ ಆಗುತ್ತೆ. ನಿನ್ನೆ ಕಾರ್ಯಕ್ರಮವೊಂದಕ್ಕೆ ಗೋವಾಕ್ಕೆ ಹೋದಾಗಲೂ ಅಲ್ಲಿ ಸಹ ಕೇಳಿದ್ದು ಫ್ಯಾನ್ಸ್ ಹರ್ಷೋದ್ಗಾರ ಮಾತ್ರ. ವಿಶೇಷ ಅಂದರೆ ಫ್ಯಾನ್ಸ್ ಜೊತೆ ಮಾತಾಡ್ತಾ ರಾಕಿ ಬಾಯ್ ಕೊಂಕಣಿ ಸಾಂಗ್ ಹಾಡಿದರು. ಅಷ್ಟೇ ಅಲ್ಲದೆ ಮದುವೆ ಮುಂಚೆಯೇ ಸೀಕ್ರೆಟ್ ಡೇಟಿಂಗ್ ಬಗ್ಗೆಯೂ ಮಾತನಾಡಿದರು. ಗೋವಾದಲ್ಲಿ ನಡೆದ ನಮೋಜೋ 3 ಕಾರ್ಯಕ್ರಮದಲ್ಲಿ ಯಶ್ ಭಾಗಿಯಾಗಿದ್ದರು. ಈ ವೇಳೆ ಮೈಕ್ ಹಿಡಿದು ಯಶ್ ಮಾತನಾಡಲು ಆರಂಭಿಸಿದಾಗ ಫ್ಯಾನ್ ಸಿಕ್ಕಾಪಟ್ಟೆ ಅಭಿಮಾನದಿಂದ ಕೂಗೋದಕ್ಕೆ ಆರಂಭಿಸಿದರು. ಮೊದಲು ಇಂಗ್ಲಿಷ್ನಲ್ಲಿ ಮಾತು ಆರಂಭಿಸಿದ ಯಶ್ ಹೆಚ್ಚಿನವರು ಕನ್ನಡಿಗರು ಇರುವುದನ್ನು ಗಮನಿಸಿದ ತಕ್ಷಣ ಕನ್ನಡದಲ್ಲೇ ಮಾತನಾಡಲು ಆರಂಭಿಸಿದರು. ರಾಕಿ ಬಾಯಿ ಮಾತು ಆರಂಭಿಸಿದಾಗ ಫ್ಯಾನ್ಸ್ ಡೈಲಾಗ್ ಹೇಳಿ ಅಣ್ಣ ಅಂತ ಕೇಳೋದಕ್ಕೆ ಶುರು ಮಾಡಿದರು. ಆಮೇಲೆ ಹೇಳ್ತೀನಿ ಅಂದರೂ ಅಭಿಮಾನಿಗಳ ಒತ್ತಾಯ ನಿಲ್ಲಲೇ ಇಲ್ಲ. ಕೊನೆಗೆ ಅಭಿಮಾನಕ್ಕೆ ಮಣಿದ ಯಶ್ ಡೈಲಾಗ್ ಬದಲು ಕೊಂಕಣಿ ಸಾಂಗ್ ಒಂದನ್ನು ಹಾಡಿದರು. ಇದು ಇಲ್ಲಿ ಬಂದಿರೋ ಎಲ್ಲ ಅಭಿಮಾನಿಗಳಿಗೆ ಅಂತ ಆ ಸಾಂಗನ್ನು ಡೆಡಿಕೇಟ್ ಮಾಡಿ 1-2 ಸಾಲು ಹಾಡಿದರು. ರಾಕಿ ಬಾಯ್ ಹಾಡಿಗೆ ಅಭಿಮಾನಿಗಳು ಬಹುಪರಾಕ್ ಹೇಳಿದರು. ಗೋವಾದಲ್ಲಿರೋ ಕನ್ನಡಿಗರು ತೋರಿಸೋ ಪ್ರೀತಿಯನ್ನು ಯಶ್ ಕೊಂಡಾಡಿದರು. ಈ ವೇಳೆ ಕನ್ನಡಿಗರು ತೋರ್ಪಡಿಸೋ ಅಭಿಮಾನದ ಬಗ್ಗೆ ಹೇಳುವ ಬರದಲ್ಲಿ ತಮ್ಮ ಡೇಟಿಂಗ್ ಸೀಕ್ರೆಟನ್ನು ರಾಕಿ ಬಾಯ್ ಬಿಚ್ಚಿಟ್ಟರು. ಮದುವೆಗೆ ಮುಂಚೆ ನಾವು ಗೋವಾದಲ್ಲಿ ಸೀಕ್ರೆಟ್ ಆಗಿ ಮೀಟ್ ಆಗ್ತಿದ್ವಿ, ಇಲ್ಲಿ ಬಂದು ಇಬ್ಬರು ಸಮಯ ಕಳೆಯುತ್ತಿದ್ವಿ. ಗೋವಾದಲ್ಲಿ ಎಲ್ಲೇ ಹೋದರೂ ಯಾರಾದರೊಬ್ಬರು ಕನ್ನಡಿಗರು ಅಣ್ಣ ಅಂತ ಕೂಗ್ತಿದ್ರು ಅಂತ ಗೋವಾದಲ್ಲಿ ಕಳೆದ ದಿನಗಳ ಬಗ್ಗೆ ಯಶ್ ಮಾತನಾಡಿದ್ದಾರೆ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆನಿ ಕ್ಲಿಕ್ ಮರ್ಚಿಪೋಕಂಡಿ.